ಹೌದು, ಚುನಾವಣಾ ಭಾಷಣದಲ್ಲಿ ನಾವು ಹಂಗೆ ಮಾಡೋದು ಭಾಷಣವ, ಎಲ್ಲರೂ ಮಾಡೋದು ಭಾಷಣ ಹಂಗೆ. ನಾನು ಗೆದ್ದ ತಕ್ಷಣ ಇಲ್ಲಾಚೆ ಒಳೆ ಹರಿಸ್ತೀನಿ ಅಂತ ನಾವು ಭಾಷಣ ಮಾಡಿ ಬಂದಿರ್ತೀವಿ. ಹಂಗಂತ ಹೇಳ್ಬಿಟ್ಟು ಒಂದು 2-3 ತಿಂಗಳಾದ್ರೂ ಆ ಕಾರ್ಯಕ್ರಮ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಅವಕಾಶ ಕೊಡಬೇಕೇ ಬೇಡವೆ? ಕೊಡದಲ್ಲೇ ವಿರೋಧಿ ಪಕ್ಷಗಳು ಮತ್ತು ಕೆಲವರು ಬೊಬ್ಬೆ ಹೊಡೆದ್ರು. ಆದರೂ ಕೂಡ ಇವತ್ತು ನಾನು ಹೇಳ್ತೇನೆ, ಫುಡ್ಡು ಏನು, ಫುಡ್ ಸೆಕ್ಯೂರಿಟಿ ಆಕ್ಟ್ನಿಂದ 5 KG ಕೊಡ್ತಾ ಇದ್ದು, ಮತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅಕ್ಕಿ ಬೇಕಾದಷ್ಟಿದೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಮೊನ್ನೆ ಈ ಟೆಂಡ್ರಿಂಗ್ ಕರೀತಾರೆ ಅಕ್ಕಿನ ಖಾಲಿ ಮಾಡಲಿಕ್ಕೆ, ಯಾರು ಅಕ್ಕಿ ಖಾಲಿ ತಗೊಳಕ್ಕೆ ಭಾಗನೇ ವಹಿಸಿಲ್ಲ. ಏನು ಮಾಡ್ತೀರ ಅಕ್ಕಿನ? ಇಲ್ಲಿಗೆ ಇಲಿ 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 ತಿನ್ನಿಸ್ತೀರಾ? ಎಲ್ಲಿ ತಗೊಂಡೆ ಸುರಿತೀರಿ? ಸಮುದ್ರಕ್ಕೆ ಸುರಿತೀರವ? ಏನಾಗೋದು ಕರ್ನಾಟಕ ರಾಜ್ಯಕ್ಕೆ ನೀವು ಅಕ್ಕಿ ಕೊಟ್ಟಿದ್ರೆ? ಏನಾಗೋದು ಕರ್ನಾಟಕ ರಾಜ್ಯಕ್ಕೆ ಅಕ್ಕಿ ಕೊಟ್ಟಿದ್ರೆ? ಯಾತಕ್ಕೋಸ್ಕರ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಸೇರಿದ್ದೀವಿ? ನಮ್ಮ ಟ್ಯಾಕ್ಸಸ್ ನಿಮಗೆ ಬರ್ತಾ ಇಲ್ವಾ? ಒಕ್ಕೂಟ ವ್ಯವಸ್ಥೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಒಕ್ಕೂಟ ವ್ಯವಸ್ಥೆ ಅಂದರೆ ಕೊಟ್ಟು ತಗೊಂಡು ಬಾಳ್ತಕ್ಕಂಥದ್ದೇ ಒಂದು ಒಕ್ಕೂಟ ವ್ಯವಸ್ಥೆ. ಈ ಗಣರಾಜ್ಯ ಇದರಲ್ಲಿ ನಾವು ಒಕ್ಕೂಟವಾಗಿ ಗಣರಾಜ್ಯ ಪರಿಷತ್ತನ್ನು ರಚನೆ ಮಾಡಿಕೊಂಡು ಈ ಸಾರ್ವಭೌಮತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವು ಇರೋವಂಥ ಈ ಸಂದರ್ಭದಲ್ಲಿ ನೀವು ತಗೊಂಡೋಗಿ ನಮ್ಮ ಈ ಅಕ್ಕಿನ ಕೊಡ್ತೀವಿ ಅಂತ ಹೇಳಿ, ಅದು ಒಂದು ಸ್ವಾಯತ್ತ ಸಂಸ್ಥೆ, ಅದು ಆ ಸಂಸ್ಥೆ ಕೊಡ್ತೀನಿ ಅಂತೇಳಿ 12ನೇ ತಾರೀಕು ಹೇಳೋದು, 14ನೇ ತಾರೀಕು ಇಲ್ಲ ಅಂತ ಬರೆದ್ರೆ ನೀವು ಭಾಳ ಮಟ್ಟಿ ನಗ್ತಾ ಇದ್ದೀರಿ ವಿರೋಧ ಪಕ್ಷದವರು. ನಗಿ, ಇದು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ಅಸ್ತ್ರ ಆಗುತ್ತೆ. ಅಕ್ಕಿನ ಇಟ್ಕೊಂಡು ಅಲ್ಲಿ ಇದು ಮಾಡಿದ್ರು ಕೂಡ ಇವರು ಆ ಅಕ್ಕಿಯನ್ನು ಕರ್ನಾಟಕ ರಾಜ್ಯದ ಜನಕ್ಕೆ ಕೊಡೋಕ್ಕೆ 34 ರೂಪಾಯಿ ದರ ಏನು ಫಿಕ್ಸ್ ಮಾಡಿದ್ದಾರೆ ಅದು ಕೊಡಲಿಕ್ಕೆ ನೀವು ಹಿಂದೆ ಮುಂದೆ ನೋಡಿ ಕರ್ನಾಟಕ ರಾಜ್ಯಕ್ಕೆ ವಂಚನೆ ಮಾಡಿದಿರಿ, ಕರ್ನಾಟಕ ರಾಜ್ಯದ ಜನಕ್ಕೆ ನೀವು ಅನ್ಯಾಯ ಮಾಡಿದಿರಿ. ಅದಕ್ಕೋಸ್ಕರ ನೀವು ಇದರ ಪ್ರತಿಫಲನ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಚುನಾವಣೆ ಬರಲಿ, ಆ ಸಂದರ್ಭದಲ್ಲಿ ಇದನ್ನು ದೊಡ್ಡ ಇಶ್ಯೂ ಮಾಡಿ ನೀವು ಯಾವ ಕಾರಣಕ್ಕೋಸ್ಕರ ಕೊಡಲಿಲ್ಲ? ಇವತ್ತು ಅಲ್ಲೇ ಇಲ್ಲ ಅಕ್ಕಿ, ಏನಾಗೋದು ಕರ್ನಾಟಕದ ಜನ ತಿನ್ನೋರು. ನೀವು ಇನ್ನೊಂದು 5 KG ತನ್ನಿ, ತಿನ್ನಲಿ ಜನ, ಬಡವ್ರಿಗೆ ತಿನ್ನಿಸ್ಬೇಕ್ರಿ. ಯಾರ್ಯಾರಿಗೋ ತಿನ್ನಿಸಿರೇನು ಆಗೋದಿಲ್ಲ. ಯಾರ ಹಸಿವಿರುತ್ತೆ, ಯಾರಿಗೆ ಅದರ ಅವಶ್ಯಕತೆ ಇರುತ್ತೆ, ಅಂಥ ಜನರ ಹಸಿವಿಗೆ ಮುಕ್ತವಾಗಿರ್ತಕ್ಕಂಥ ಜನಗಳಿಗೆ ಇಂಥ ಭಾಗ್ಯಗಳನ್ನು ಕೊಡ್ತಕ್ಕಂಥದ್ರಿಂದ ನಮಗೆ ಒಳ್ಳೆ ಇದು ಬರುತ್ತೆ. ಅದನ್ನು ಬಿಟ್ಟು ನೀವು ಇದರಲ್ಲಿ ಅಕ್ಕಿನ ಏನೇನು ಅವತಾರ ಆಡಿರಿ 15 ದಿವಸ ನೀವು ಯಾಕೆ? ಏನು ಕೇಜ್ರಿವಾಲ್ ಅವರು ಪ್ರಧಾನಮಂತ್ರಿ ಕೇಳಿ ಮಾಡ್ಯಾರ? ಎಲ್ಲನೂ ಅನೌನ್ಸ್ ಮಾಡಿದ್ರ ಈ ರಾಜ್ಯದಲ್ಲಿ ಪಶ್ಚಿಮ ಇದರಲ್ಲಿ ತಮಿಳ್ನಾಡಿನಲ್ಲಿ ಶಕ್ತಿಕ್ಕೆ ಇದನ್ನ ಯೋಜನೆಯನ್ನು ಬಸ್ ಫ್ರೀ ಮಾಡಿದ್ದಾರೆ, ಇವ್ರನ್ನ ಕೇಳೆ ಮಾಡಿದ್ರ? ಅವರವ್ರ ರಾಜ್ಯದ ಅದು ಒಂದು ಸ್ವತಂತ್ರವಾಗಿರ್ತಕ್ಕಂಥ ರಾಜ್ಯ, ಅವರು ಅವ್ರು ಆ ರಾಜ್ಯಭಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ಮೆಂಟ್ ಮಾಡಿಕೊಂಡು ಭರವಸೆಗಳನ್ನು ಕೊಟ್ಟು ಈಡೇರಿಸ್ತಕ್ಕಂಥದ್ದು ಆ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ, ಆ ರಾಜ್ಯದ ಒಂದು ಪ್ರಮುಖವಾದಂಥ ಜವಾಬ್ದಾರಿ. ಅವ್ರು ಮಾಡ್ತಾರೆ, ಅದನ್ನು ನಮ್ಮನ್ನು ಕೇಳಿಕೊಟ್ರ? ಮೋದಿ ಅವ್ರ ತಕ್ಕ ಹೋಗಿ ಕೇಳಿದ್ರ? ಇವರು ಎಲ್ಲ ಭರವಸೆಗಳನ್ನು ಕೊಡ್ತಾರಲ್ಲ, 2 ಲಕ್ಷ ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರಲ್ಲ, ಅವತ್ತು ಯಾರನ್ನು ಕೇಳಿರಲ್ಲ? ಕೊಟ್ರ 2 ಕೋಟಿ ರೀ, 2 ಕೋಟಿ ಬರುತ್ತೆ ಬಾಯಲ್ಲಿ ಉಚ್ಚಾರಣೆ ಮಾಡುವಾಗ, ಯೋಚನೆ ಮಾಡಿಬಿಡಿ. 2 ಕೋಟಿನೇ ವರ್ಷಕ್ಕೆ 2 ಕೋಟಿ. ಇಲ್ಲಿಗೆ 8 ಕೋಟಿ ಕೊಡಬೇಕಾಯ್ತು, 8 ಜನಕ್ಕೆ ಕೊಟ್ಟಿದ್ದೀರಿ ಅಲ್ಲ, 8 ಜನಕ್ಕೆ ಕೊಟ್ಟಿದ್ದೀರಿ. ಹಂಗೆ ಇವತ್ತು ನೀವು ಆ ಭರವಸೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ನೀವೇನು ರಾಜ್ಯಗಳನ್ನು ಕೇಳಿಕೊಟ್ರ? GST ಒಳಗೆ ನಾವು ಸೇರ್ಕೊಂಡು ಸೇರಬೇಕು ಅಂತಕ್ಕಂಥದ್ದೇನು ಇರಲಿಲ್ಲ ರಾಜ್ಯ. ಬೇಕಾದರೂ ನಾವು ಪ್ರತ್ಯೇಕವಾಗಿ ನಮ್ಮ GST ತೆರಿಗೆನ ನಾವು ಮಾಡ್ಕೋತೀವಿ ಅಂತ ಹೇಳ್ಬೋದಾಯ್ತು. ಅವತ್ತು ಇರಲಿ ಒಕ್ಕೂಟ ವ್ಯವಸ್ಥೆ, ನಾವು ಬೇರೆ ಹೋಗೋದಲ್ಲ ಅಂತೇಳಿ ಯಾತಕ್ಕೆ ಈ ರಾಜ್ಯ ಅನುಮತಿ ಕೊಡ್ತಾವತ್ತು? ನಾವೆಲ್ಲ ಒಟ್ಟಿಗೆ ಹೋಗಬೇಕು ಈ ವ್ಯವಸ್ಥೆ ಒಳಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಅಂತ ತಾನೇ ಈ ಒಕ್ಕೂಟ ವ್ಯವಸ್ಥೆಯನ್ನು ನಾವು ರಚನೆ ಮಾಡ್ಕೊಂಡಿರೋದು. ರಾಜ್ಯ ಇಕ್ಕಟ್ಟಿಗೆ ಸಿಕ್ತಾಗ, ರಾಜ್ಯ ಸಂಕಷ್ಟಕ್ಕೆ ಸಿಕ್ತಾಗ ಅದರ ನೆರವಿಗೆ ಬರ್ತಕ್ಕಂಥದ್ದು ಇವತ್ತಿನ ದಿವಸ ಕೇಂದ್ರ ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದನ್ನು, ಅದರಲ್ಲಿ ಪ್ರಮುಖವಾದಂಥ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಯಾವುದು, ಕಳೆದ ಸಾರಿ ಅಶೋಕ್ ಅಣ್ಣ ಇಲ್ಲೇ ಇದ್ದಾರೆ, 1020 ಕೋಟಿ ಫ್ಲಡ್ ಡ್ಯಾಮೇಜಸ್ಸಲ್ಲಿ ಕೊಡ್ತೀವಿ ಅಂತ ಇಲ್ಲಿಂದ ಹೋಯ್ತು ಬಂತ ದುಡ್ಡು. ಏನು ಅನ್ಯಾಯ ಮಾಡಿದ್ವಿ?
ನಮ್ಮಿಂದ ಎಷ್ಟು ಸಾವಿರ ಕೋಟಿ ಇಲ್ಲಿಂದ ಟ್ಯಾಕ್ಸಸ್ ಹೋಗ್ತಾ ಇದೆ. ನಮ್ಮನ್ನು ನಮ್ಮ ಟ್ಯಾಕ್ಸಸ್ ಇಲ್ದಲೇ ನೀವು ರಾಜ್ಯಭಾರ ಮಾಡ್ತಾ ಇದ್ದೀರಾ. ನಾವು ನಿಮ್ಮ ಕೈ ಎಲ್ಲ ಟ್ಯಾಕ್ಸ್ ಹಾಕೊಂಡು ನಿಮ್ಮ ಕೈ ಕೊಟ್ಟು ನಿಮ್ಮ ಹತ್ರ ಬಂದು ಈಗ ನಾವು ಕೈ ಮುಗಿದು ಸ್ವಾಮಿ ಮತ್ತೆ ನಮಗೆ ಭಿಕ್ಷೆ ಕೊಡಿ ಅಂತ ಕೇಳೋವಂಥ ಪರಿಸ್ಥಿತಿಗೆ ತಗೊಬಂದು ಎಲ್ಲ ಒಕ್ಕೂಟ ಧೀಮಂತ ರಾಜನ್ ನೀವಾದ್ರಿ, ನಾವು ಸಾಮಂತ ರಾಜರಾದೋ, ನಿಮ್ಮ ಹತ್ರ ಬಂದುಬಿಟ್ಟು ಡೆಲ್ಲಿ ಒಳಕ್ಕೆ ಇಲ್ಲಿಂದ ಎಲ್ಲ ಟ್ಯಾಕ್ಸ್ ಅಲ್ಲಿ ಕೊಡೋದು, ಆಮೇಲೆ ಬಂದು ನಿಮ್ಮ ಕೈ ಮೀತಿ ಕೊಡ್ರಪ್ಪ ನಮಗೊಂಚೂರು ಟ್ಯಾಕ್ಸ ಕೊಡ್ರಪ್ಪ ನಮಗೊಂಚೂರು ದುಡ್ಡು ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ತಂದ್ಕೊಂಡು ಇಟ್ಕೊಂಡಿದ್ದೀರಿ ಇವತ್ತು. ಶಿವಲಿಂಗೇಗೌಡ ನೀವು ಸುಳ್ಳು ಹೇಳಬೇಡಿ. ಯಾಕೆ ಸುಳ್ಳು ಹೇಳಬೇಡಿ ಹೇಳಿ. ನಿಮ್ಮ ಎನ್ ಡಿ ಎ ಸರ್ಕಾರ ಇರ್ಬೋದು, ನಿಮ್ಮ ಯು ಪಿ ಎ ಸರ್ಕಾರ ಇರ್ಬೋದು, ಎರಡೂ ನಾನು ಟ್ಯಾಲಿ ಮಾಡಿ ಹೇಳಿದ್ದೀನಿ. ನಿಮ್ಮ ಕಾಂಗ್ರೆಸ್ ನೇತೃತ್ವದ ಏನು ಮನಮೋಹನ್ ಸಿಂಗ್ ಸರ್ಕಾರ ಆಯಿತು, ಆಗ ಏನು ಕೊಟ್ಟಿದ್ದಾರೆ ಅದರ 5 ಪಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಏನೇನು ರಿಲೀಸ್ ಮಾಡಿದ್ದಾರೆ 5 ಪಟ್ಟು. ನಿಮ್ಗೆ ಅಂಕಿ ಅಂಶ ಬೇಕಾದ್ರೆ ಅಂಕಿ ಅಂಶ ಈಗ ಹೇಳ್ಬೇಕಾ? ಕೊಡ್ತೀನಿ, ನಾನು ಹೇಳ್ತೀನಿ, ಅಂಶ ಕೊಡ್ತೀನಿ. ಇಡೀ ದೇಶದಲ್ಲೇ ನಿಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತಿತ್ತು ಅದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ರಾಜ್ಯಕ್ಕೆ ಯಾವ ಅಂಕಿ ಅಂಶ ಮಾನ್ಯ ಅಧ್ಯಕ್ಷರ ಅವ್ರಿಗೇನ್ ಭ್ರಮೆ ಅಂತ ಹೇಳಿದ್ರೆ 75 ವರ್ಷದಲ್ಲಿ ಈ ದೇಶ ಯಾರು ಏನೂ ಮಾಡಿಲ್ಲ, ಇವ್ರು ಬಂದ್ಮೇಲೆ ಆಗಿರೋದು ಅಂತ ಮಾತಾಡ್ತಾರೆ. ಯಾವಾಗ ವಿಶೇಷ ಅನುದಾನ ಅಂತ ಹೇಳಿ 5,395 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತವರೆಗೂ ಕೊಟ್ಟೇನ್ರಿ? ಬಜೆಟ್ ಅಂಕಿಅಂಶಗಳು ಬಿಡಿಸಿ ಬಿಡಿಸಿ ಮಾತಾಡೋಣ. ಮನಮೋಹನ್ ಸಿಂಗ್ ಸರ್ಕಾರ ಅದನ್ನ ತಿಳಿಸ್ತೀರಿ ಅವರೇ? ಮೋದಿ ಅವರಿಂದ ಭಾರತಕ್ಕೆ ಒಂದು ಭಾರತ ಜನಕ್ಕೆ ಅಧ್ಯಕ್ಷ ಒಂದು ಅಂಕಿಅಂಶ ಅವ್ರು ಕೇಳ್ತೇನೆ. ಒಂದು ಅಂಕಿಅಂಶ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂತ ಅನ್ಯಾಯ ಅವರು ನನ್ನ ಹೆಸರು ಹೇಳಿದ್ದಕ್ಕೆ ಮಾತಾಡ್ತಾರೆ. ಈಗಲೇ ಹೇಳ್ತೀನಿ, ನೀವು ಕೂತ್ಕೊಂಡ್ರಿ ಹೇಳ ಈಗ. ಮಾನ್ಯ ಅಧ್ಯಕ್ಷರೇ, ನಿಮಿಷ ಮಾನ್ಯ ಅಧ್ಯಕ್ಷರೇ, ನಮಗೆ ಫೈನಾನ್ಸ್ ಕಮಿಷನ್ ಆದಂಥ ತೊಂದರೆ ಡೆವಲ್ಯೂಷನ್ನಲ್ಲಿ, ಅದಕ್ಕೆ ಫೈನಾನ್ಸ್ ಕಮಿಷನ್ ಅವರೇ ರೆಕಮೆಂಡ್ ಮಾಡ್ತಾರೆ 5,000 ಕೋಟಿ ಹೆಚ್ಚು ಕೊಡಿ ಅಂತ. ಅದನ್ನು ಕೂಡ ನಮ್ಮ ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಇನ್ಯಾವ್ದು ಸ್ವಾಮಿ? ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.